ಕ್ರಿಸ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಕರ್ತನಾಗಿರುವಂತಹ ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ವಂದನೆಗಳು. ಈ ಒಂದು ಬೆಳಗಿನ ಸಮಯದಲ್ಲಿ ನಾವು ವೇದ ವಾಕ್ಯವನ್ನು ಆರಿಸಿಕೊಳ್ಳೋಣ. ಆದಿಕಾಂಡ 6ನೇ ಅಧ್ಯಾಯ ವಾಕ್ಯ 8ನೇ ವಾಕ್ಯ ಓದಿಕೊಳ್ಳೋಣ. ಆದರೆ ನೋಹನಿಗೆ ಕರ್ತನ ದೃಷ್ಟಿಯಲ್ಲಿ ಕೃಪೆ ದೊರಕಿತು. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ನೋಡುವುದಾದ್ರೆ ದೇವರು ಭೂಮಿಯ ಮೇಲೆ ಮನುಷ್ಯನನ್ನು ಸೃಷ್ಟಿ ಮಾಡಿದಕ್ಕಾಗಿ ದೇವರು ಏನ್ ಮಾಡಿದ್ರಂತೆ, ಅವರು ಪಶ್ಚಾತ್ತಾಪ ಪಟ್ಟರೆಂಬುದಾಗಿ, ಮನಸ್ಸಿನಲ್ಲಿ ನೊಂದುಕೊಂಡನೆಂಬುದಾಗಿ, ಯಾಕೆ ಈ ಜನರನ್ನು ನಾನು ಸೃಷ್ಟಿ ಮಾಡಿದ್ದೇನೆ ಎಂಬುದಾಗಿ. ಯಾಕಂದ್ರೆ ಮನುಷ್ಯನು ಆತನ ಹೃದಯದಲ್ಲಿ ಯೋಚಿಸುವಂಥದ್ದು, ನೆನೆಸುವಂಥದ್ದು ಬರೀ ಕೆಟ್ಟದೇ ಆಗಿತ್ತು ಎಂಬುದಾಗಿ. ಈ ರೀತಿಯಾಗಿ ದೇವರು ಮನುಷ್ಯರು ಇನ್ನು ಮುಂದೆ ಭೂಮಿ ಮೇಲೆ ಇರಬಾರದು, ಯಾವ ಪ್ರಾಣಿ ಜೀವರಾಶಿಗಳು ಇರಬಾರದು ಎಂಬುದಾಗಿ ಸಮಸ್ತವನ್ನು ನಾನು ಏನ್ ಮಾಡುತ್ತೇನೆ, ಜಲ ಪ್ರವಾಹದಿಂದ ನಾಶ ಮಾಡುತ್ತೇನೆ ಎಂಬುದಾಗಿ ದೇವರು ಏನ್ ಮಾಡ ತೀರ್ಮಾನಿಸಿದರು. ಆದರೆ ಈ ರೀತಿಯಾದ ತೀರ್ಮಾನಿಸಿದ ದೇವರ ಕಣ್ಣಲ್ಲಿ ಅಲ್ಲಿ ಯಾರಿಗೆ ದಯೆ ತಿರುಗಿದಂತೆ, ನೋಹನನಿಗೆ ಕರ್ತನ ಕಣ್ಣಲ್ಲಿ ಏನ್ ಮಾಡ್ದಂತೆ ದಯೆ ದೊರಕಿತು ಎಂಬುದಾಗಿ. ಅಲ್ಲೆಲೂಯ್ಯ. ನೋಡ್ರಿ, ಪ್ರಪಂಚವೇ ಏನ್ ಮಾಡುತ್ತಾ ಇದೆ, ಒಂದು ನಾಶನಕ್ಕೆ ಹಾದು ಹೋಗ್ತಾ ಇದೆ, ಪಾಪದಲ್ಲಿ ಮುಳುಗಿ ಹೋಗ್ತಾ ಇದೆ. ಭೂಮಿಯಲ್ಲಿರುವಂತಹ ಪ್ರತಿಯೊಬ್ಬರ ಪಾಪವು ದೇವರ ಸನ್ನಿಧಾನದಲ್ಲಿ ಮುಟ್ಟುತ್ತಾ ಇದೆ. ದೇವ್ರೇನ್ ಮಾಡ್ತಾ ಇದ್ದಾರೆ, ಇನ್ನು ಮುಂದೆ ಮನುಷ್ಯನು ಇರಬಾರದು, ಮೃಗ ಜೀವತ್ಗಳು ಯಾವ್ದು ಇರಬಾರದು, ಎಲ್ಲವೂ ನಾನು ಏನ್ ಮಾಡ್ತೇನೆ ಅದನ್ನು ನಾಶ ಮಾಡುತ್ತೇನೆ ಎಂಬುದಾಗಿ ತನ್ನ ಜೀವಿತದಲ್ಲಿ ದೇವ್ರು ಮಾಡಿದಂತೆ ತೀರ್ಮಾನಿಸಿದರು. ಆದ್ರೆ ನೋಹನ ಕಣ್ಣಲ್ಲಿ ದಯೆ ದೊರಕಿತ್ತು. ನೋಹನ ಮುಖಾಂತರವಾಗಿ ಒಂದು ಸಂತತಿಯನ್ನು ದೇವ್ರು ಏನ್ ಮಾಡಿದ್ರು, ಉಂಟು ಮಾಡಿದ್ದರು. ಮತ್ತೆ ಆತನ ಮುಖಾಂತರವಾಗಿ ಏನಾಯಿತು, ಒಂದು ಮನುಷ್ಯರ ಕುಲವು ಕಾಪಾಡಲ್ಪಟ್ಟಿತು ಎಂಬುದಾಗಿ. ಪ್ರಿಯರೇ, ಯಾಕಂದ್ರೆ ನಾವು ದೇವರ ಸನ್ನಿಧಾನದಲ್ಲಿ ಹೆಂಗಿರಬೇಕು, ಭಯಭಕ್ತಿ ಉಳ್ಳವರಾಗಿರಬೇಕು, ನೀತಿವಂತರಾಗಿರಬೇಕು. ಅವ್ರು ಮಾಡ್ತಾರೆ, ಅವ್ರ ಪಾಪದಲ್ಲಿ ಬೀಳ್ತಾ ಇದ್ದಾರೆ, ನಾನು ಬಿದ್ದರೇನು ತಪ್ಪು, ಎಲ್ಲರೂ ಮಾಡ್ತಾ ಇದ್ದಾರೆ, ನಾನು ಮಾಡ್ಬೋದಲ್ಲ, ಎಲ್ಲರೂ ಹಂಗೆ ಇದ್ದಾರೆ, ನಾನು ಹಂಗೆ ಇರ್ತೀನಿ ಎಂಬುದಾಗಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ವ್ಯತ್ಯಾಸ ಬೇಕು. ಯಾಕಂದ್ರೆ ದೇವರು ನಮ್ಮನ್ನು ವಿಶೇಷವಾಗಿ ಸೃಷ್ಟಿ ಮಾಡಿದ್ದ ದೇವರಾಗಿದ್ದ. ಪ್ರಪಂಚ ಹೋಗುವ ರೀತಿಯಲ್ಲಿ ನಾವು ಹೋಗಬಾರದು. ದೇವರು ನಮ್ಮ ಮುಖಾಂತರವಾಗಿ 1000 ತಲೆಮೂಲೆವರೆಗೂ ಕಣಿಕರ ಕೊಡುವಂಥ ದೇವರಾಗಿದ್ದ, ಕರುಣಿಸುವಂಥ ದೇವರಾಗಿದ್ದ. ಪ್ರಿಯರೇ, ನಮ್ಮ ಮುಖಾಂತರವಾಗಿ ನಮ್ಮ ಸಂತತಿಗಳು ಆಶೀರ್ವಾದ ಹೊಂದಲಿ, ನಮ್ಮ ಮುಖಾಂತರವಾಗಿ ಮತ್ತೆ ಈ ಭೂಮಿಯಲ್ಲಿರುವಂಥ ಜನರು ಅದು ಕಾಪಾಡಲಿ. ದೇವರ ಬಲಿಯೇ ದೇವರು ಸೃಷ್ಟಿ ಮಾಡಿರುವಂಥ ದೇವರಿಗೆ ನಾ ಮನಸ್ಸು ನೋಯಿಸದ ಹಾಗೆ ನಮ್ಮ ದೇವರನ್ನು ಯಾವಾಗಲೂ ಏನು ಮಾಡಬೇಕು, ನಾವು ಹಾಡಿ ಕೀರ್ತಿಸುವಂಥವರಾಗಿ, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಾವು ಕಾಣಲ್ಪಡೋಣ. ಪರಲೋಕ ದೇವರ ಒಂದು ಸಂದೇಶವನ್ನು ಕೇಳಿರುವ ಜೀವಿತದಲ್ಲಿ ಅಪ್ಪ, ಬೆಳಗಿನ ಸಮಯದಲ್ಲಿ ಅವರ ಜೀವಿತದಲ್ಲಿ ದೇವರ ಅಪ್ಪ ನೀವು ಇದ್ದು ಕ್ರಿಯೆ ಮಾಡಬೇಕಾಗಿ ಬೇಡಿಕೊಳ್ಳುತ್ತೆ. ಅವರ ಮುಖಾಂತರವಾಗಿ ಅವರ ಸಂತತಿಗಳು ಕಾಪಾಡಲ್ಪಡಬೇಕಾಗಿ ಪ್ರಾರ್ಥಿಸ್ತಾರೆ. ಮರತಿ ಮಾಡೋದಕ್ಕಾಗಿ ಸೋತ್ರ. ಯೇಸು ನಾಮದ ತಂದೆ, ಮೇ ಗಾಡ್ ಬ್ಲೆಸ್ ಯು. ಕರ್ತನನ್ನು ಆಶೀರ್ವದಿಸಿ.